ನಮಸ್ಕಾರ ಗೆಳೆಯರೇ. ಕೆಲವು ದಿನಗಳಿಂದ ಹೆಚ್ಚು ಪ್ರಚಲಿತದಲ್ಲಿರುವ ವಿಷಯವೇನೆಂದರೆ ಅದುವೇ HSRP ನಂಬರ್ ಪ್ಲೇಟ್ಗಳು. ಭಾರತದ ಸರ್ಕಾರವು ಎಲ್ಲಾ ವಾಹನಗಳಲ್ಲಿಯೂ HSRP ನಂಬರ್ ಪ್ಲೇಟ್ಗಳನ್ನೇ ಬಳಸಬೇಕೆಂದು ಆದೇಶ ಹೊರಡಿಸಿದೆ. ಆದರೆ ಕೆಲವು ಜನರಿಗೆ ಈ ವಿಷಯದ ಬಗ್ಗೆ ತಿಳಿದೇ ಇಲ್ಲ ಮತ್ತು ಈ ಪ್ಲೇಟಿನ ಉಪಯೋಗ ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡಬೇಕೆಂದು ತಿಳಿದಿಲ್ಲ. ಇದಕ್ಕೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತದೆ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಗೆಳೆಯರಿಗೂ ತಿಳಿಸಿ. HSRP ನಿಮ್ಮ ವಾಹನಗಳಿಗಿನ್ನೂ HSRP ನಂಬರ್ ಪ್ಲೇಟ್ ಅಳವಡಿಸಿಲ್ವ? HSRP ಕುರಿತ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. 2019ಕ್ಕಿಂತ ಮೊದಲು ವಾಹನ ಖರೀದಿಸಿರುವವರು ತಮ್ಮ ಕಾರು, ಬೈಕು ಅಥವಾ ಇತರೆ ವೆಹಿಕಲ್ಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಸಬೇಕೆಂದು ಕಳೆದ ವರ್ಷವೇ ಸೂಚನೆ ನೀಡಲಾಗಿದೆ. ಈ ರೀತಿ ನಂಬರ್ ಪ್ಲೇಟ್ಗೆ ಅರ್ಜಿ ಸಲ್ಲಿಸಲು ಈ ಹಿಂದೆ ದಿನಾಂಕ ವಿಸ್ತರಣೆ ಮಾಡಲಾಗಿತ್ತು. HSRP ನಂಬರ್ ಪ್ಲೇಟ್ ಬದಲಾವಣೆ ಮಾಡಿಕೊಳ್ಳದೆ ಇದ್ದರೆ 500/100 ರೂಪಾಯಿ ದಂಡ ವಿಧಿಸುವ ಅವಕಾಶವಿದೆ. ಇದು ಅತ್ಯಧಿಕ ಭದ್ರತೆಯ ನೋಂದಣಿ ಪ್ಲೇಟ್. ಇದು ಟೆಂಪರ್ ಪ್ರೂಫ್ ಹೊಂದಿದ್ದು ನಂಬರ್ ಮಾರ್ಪಾಡು ಮಾಡಲಾಗದಂತಹ ಲಾಕ್ ಹೊಂದಿದೆ. ಅಂದರೆ ಒಮ್ಮೆ ಈ ನಂಬರ್ ಪ್ಲೇಟ್ ಅಳವಡಿಸಿದರೆ ಅದನ್ನು ಸುಲಭವಾಗಿ ತೆಗೆಯಲು ಸಾಧ್ಯವಿಲ್ಲ. ಲಾಕ್ ಅನ್ನು ಒಡೆದು ತೆಗೆಯಬೇಕಷ್ಟೇ. ಎಲ್ಲಾ HSRP ಪ್ಲೇಟ್ಗಳು ಒಂದೇ ರೀತಿಯ ಫಾಂಟ್ ಮತ್ತು ವಿನ್ಯಾಸ ಹೊಂದಿರುತ್ತವೆ. ಎಡಭಾಗದಲ್ಲಿ ನೀಲಿ ಬಣ್ಣದ ಚಕ್ರ ಇರುತ್ತದೆ. ಉಳಿದಂತೆ ವಾಹನದ ರೀತಿಗೆ ತಕ್ಕಂತೆ ನಂಬರ್ ಪ್ಲೇಟ್ ಇರುತ್ತದೆ. ಖಾಸಗಿ ವಾಹನಗಳ ನಂಬರ್ ಪ್ಲೇಟ್ನ ಬ್ಯಾಕ್ಗ್ರೌಂಡ್ ಕಪ್ಪು ಇರುತ್ತದೆ. ಇದರೊಂದಿಗೆ ಈ ನಂಬರ್ ಪ್ಲೇಟ್ನಲ್ಲಿ ಇಂಡಿಯಾ ಎಂಬ ಸ್ಟ್ಯಾಂಪ್ ಇರುತ್ತದೆ. 1989 CMVR ಕಾಯ್ದೆಯ ನಿಯಮ 50 ರಡಿ ಎಲ್ಲಾ ವಾಹನಗಳು HSRP ಹೊಂದಿರುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಈ ನಂಬರ್ ಪ್ಲೇಟ್ನಲ್ಲಿ ಯಾವೆಲ್ಲ ಮಾಹಿತಿಗಳು ಕೋಡ್ ಆಗಿರುತ್ತವೆ? ನೋಂದಣಿ ಪ್ರಾಧಿಕಾರದ ಹೆಸರು, ವಾಹನದ ನೋಂದಣಿ ಸಂಖ್ಯೆ, ಲೇಸರ್ ಬ್ರಾಂಡೆಡ್ ಕಾಯಂ ಗುರುತಿನ ಸಂಖ್ಯೆ ಮತ್ತು ವಾಹನ ಮೊದಲು ನೋಂದಣಿಯಾದ ದಿನಾಂಕವನ್ನು ಕೋಡ್ ಮಾಡಲಾಗಿರುತ್ತದೆ. HSRP ಬುಕ್ಕಿಂಗ್ ಮಾಡಲು ಯಾವೆಲ್ಲ ದಾಖಲೆಗಳು ಬೇಕು? ವಾಹನದ ನೋಂದಣಿ ಸಂಖ್ಯೆ, ಚಾಸಿ ಸಂಖ್ಯೆ, ಎಂಜಿನ್ ಸಂಖ್ಯೆ ಬೇಕು. ಈ ಮಾಹಿತಿಯು ನಿಮ್ಮ ವಾಹನದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನಲ್ಲಿ ಲಭ್ಯ ಇರುತ್ತವೆ. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ತಿಳಿಯುವಂತೆ ಮಾಡಿ ಮತ್ತು ದಂಡ ಕಟ್ಟುವುದನ್ನು ತಪ್ಪಿಸಿಕೊಳ್ಳಿ.